ಹಜ್ಜಯಾತ್ರೆ ಪೂರ್ಣಗೊಳಿಸಿ ಗ್ರಾಮಕ್ಕೆ ಮರಳಿದ ಮಹಿಳೆಗೆ ಸತ್ಕಾರ ಕಾರ್ಯಕ್ರಮ. ನವಲಗುಂದ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಭದ್ರಾಪುರ ಗ್ರಾಮದಲ್ಲಿ ಸಲಿಮಾ ಬಾನು ಹಂಚನಾಳಿವರು ಉಮ್ರಾ ತಿಂಗಳಿನಲ್ಲಿ ಹಜ್ ಯಾತ್ರೆ ಪಾಲ್ಗೊಂಡು ಗ್ರಾಮಕ್ಕೆ ಮರಳಿದ ನಂತರ ಸಲಿಮಾ ಬಾನು ಅವರಿಗೆ ಸ್ಥಳೀಯ ಜೆಡಿಎಸ್ ಮುಖಂಡರಾದ ಪ್ರಕಾಶ್ ಅಂಗಡಿಯವರು ಸನ್ಮಾನಿಸಿದರು. ಹಜ್ ಯಾತ್ರೆ ಬಹಳ ಪವಿತ್ರವಾದ ಸ್ಥಳವಾಗಿರುವುದರಿಂದ ನಮ್ಮ ಗ್ರಾಮದ ಮಹಿಳೆಯು ಹಜ್ ಯಾತ್ರೆಗೆ ಹೋಗಿರುವುದನ್ನು ನಮ್ಮ ಗ್ರಾಮಕ್ಕೆ ಒಳ್ಳೆಯ ಬೆಳವಣಿಗೆ ವಿಷಯವೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಪರಮೇಶ್ವರ್, ತಿರ್ಲಾಪುರ್, ನ್ಯೂಸ್ 43 ಇಂಡಿಯಾ, ನವಲಗುಂದ ತಾಲೂಕು ಗ್ರಾಮೀಣ ವರದಿಗಾರರು. ಹಂಗ ಧಾರ್ಮಿಕ ಆಚರಣೆ ಒಳಗ ನಾವೆಲ್ಲ ಇಲ್ಲಿ ಹೋಗ್ತಿರ್ತೇವಲ್ಲ ಮಠ ಮಾನ್ಯ ಹೋಗ್ಕೊಳ ಯಾರ ಮೊದಲು ಇರ್ತಾರ ಅವರೇ ಚಲೋ ಮಾಡಿಬಿಟ್ಟಿರ್ತ ಕಾರ್ಯಕ್ರಮ. ಅಲ್ಲಿ ಭೇದ ಭಾವ ಇರುವುದಿಲ್ಲ, ನಾವು ದೊಡ್ಡವರು ಸಣ್ಣವರು ಅನ್ನೋ ಅಂತ ಭೇದ ಭಾವ ಇರುವುದಿಲ್ಲ. ಅಂತ ಒಂದು ಪವಿತ್ರ ಕಾರ್ಯವನ್ನ ಮಾಡುವಂತ ಕೆಲಸದೊಳಗ ಭಾರತ ದೇಶದೊಳಗ ನಾವೆಲ್ಲರೂ ಕೂಡ ಪುಣ್ಯವಂತ. ಇತರೆ ದೇಶಗಳನ್ನ ನಾವೆಲ್ಲ ನೋಡಿದ್ರ ಅನೇಕ ಕ್ರೌರ್ಯಗಳಿಂದ ದುಷ್ಟ ಸವಾಸದೊಳಗ ಭಾರತ ದೇಶ ಬಿಟ್ಟು ಬೇರೆ ಬೇರೆ ದೇಶದ ದಿನನಿತ್ಯ ಪೇಪರ್ ಹಿಡಿದ ಟಿವಿ ನೋಡಿದ್ರೆ ಕೊಲೆ ಸುಳಿಗೆ ಮರ್ಡರ್ ಮಾಡ್ತಕ್ಕಂಥದ್ದು ಅನೇಕ ಅತ್ಯಾಚಾರಗಳನ್ನ ಎಲ್ಲ ನೋಡ್ತೀವಿ. ಆದ್ರೆ ಭಾರತ ದೇಶದೊಳಗ ಅನೇಕ ಜಾತಿಗಳಿಂದ ಅನೇಕ ಧರ್ಮಗಳಿಂದ ವಿವಿಧತೆಯಲ್ಲಿ ಏಕತೆಯನ್ನ ಸರ್ವ ಜನಾಂಗದ ಶಾಂತಿ ತೋಟದೊಳಗ ನಾವೆಲ್ಲ ಬದುಕ್ತಾ ಇದ್ದೇವೆ. ಭಾರತ ದೇಶದೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಒಂದು ಪವಿತ್ರವಾದ ಗ್ರಂಥ ಸಂವಿಧಾನದೊಳಗ ಹೇಳಿರ್ತಕ್ಕಂಥ ವಿಷಯ ಅನೇಕರು ಕೂಡ ಯಾರೂ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಸಮಾನರು, ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆಯನ್ನು ಮೂಡಿಸ್ತಕ್ಕಂಥವ್ರು ಕೋರ್ಟು ಕಾನೂನು ಕಚೇರಿ ಒಳಗ ಒಬ್ಬ ಬಡವರು ಕೂಡ ತಮ್ಮ ನ್ಯಾಯವನ್ನ ತೆಗೆದುಕೊಳ್ಳಕ್ಕೆ ಸಾಧ್ಯ ಕಟ್ಟಂದ್ರ ಅದು ಅಂಬೇಡ್ಕರ್ ಬರೆದಿರ್ತಕ್ಕಂಥ ಧರ್ಮ ಗ್ರಂಥ. ಅಂತ ಒಂದು ಗ್ರಂಥದೊಳಗ ನಾವೆಲ್ಲರೂ ಬದುಕಿದ್ದೇವೆ. ವಿಶ್ವಕ್ಕೆ ಮಾನ್ಯವಿರತಕ್ಕಂಥ ಸಂವಿಧಾನ.